ಹಾಯ್ ಐ ಎಮ್ ಕವಿರಾಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಅಚೀವ್ಮೆಂಟ್ ಟೆಸ್ಟ್ ಕ್ವಶನ್ ಪೇಪರ್ ಫೋರ್ ಫಾರ್ ನೈನ್ತ್ ಸ್ಟ್ಯಾಂಡರ್ಡ್ಸ್ ಪ್ರೆಸೆಂಟೆಡ್ ಬೈ ಕವಿರಾಜ್ ಅವರಿಗೆ ಆತ್ನೇ ವಿದ್ಯಾರ್ಥಿಗಳೇ ಇವತ್ತಿನ ಇವತ್ತನೇ ಸ್ವಾಗತ ಸ್ವಾಗತಪಡಿಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಫ್ ಎ ಫೋರ್ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಫೋರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ ಈಗಾಗಲೇ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಕ್ವಷನ್ ಪೇಪರ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಬೋದು ಮತ್ತು ಇವತ್ತು ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಈ ಎಫ್ ಎ ಫೋರ್ ಕ್ವಶನ್ ಪೇಪರನ್ನು ಕೂಡ ಡೌನ್ಲೋಡ್ ಮಾಡ್ಕೋತಕ್ಕಂಥ ಲಿಂಕನ್ನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ತುಂಬ ಆಗುತ್ತೆ ಇದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕದ ಒಂದು ಎಫ್ ಟೆಸ್ಟ್ ಆಗಿರುತ್ತೆ ನಿಮಗೆ ಈ ಒಂದು ಟೆಸ್ಟ್ ಪೇಪರನ್ನು ಬಿಡಿಸೋಕ್ಕೆ ನಲವತ್ತೈದು ನಿಮಿಷಗಳ ಒಂದು ಸಮಯ ಅವಕಾಶ ಇರುತ್ತೆ ನಾವೀಗ ಸ್ಟಾರ್ಟ್ ಮಾಡೋಣ ಮೊದಲೇ ಮೇನ್ ಕ್ವೆಶನ್ ನಂಬರ್ ಒನ್ ಡೂ ಆ್ಯಸ್ ಎ ಡೈರೆಕ್ಟೆಡ್ ಅಂತ ನಾವು ಅಷ್ಟು ಇಲ್ಲಿ ಒಂದು ಅಂಕದ ಆರು ಪ್ರಶ್ನೆಗಳಿವೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಸೊ ಮೊದಲನೇ ಪ್ರಶ್ನೆ ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅಂದರೆ ಗೆರೆ ಹೇಳಿದಂಥ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು ಶ್ಯಾಮ್ ಈಸ್ ಪ್ರಿಪೇರಿಂಗ್ ಫಾರ್ ಆ್ಯನ್ಯುವಲ್ ಎಕ್ಸಾಮ್ ಸೊ ಇಲ್ಲಿ ಪ್ರಿಪೇರಿಂಗ್ ಅಂತ ಏನು ನಿಮ್ಗೆ ಅಂಡರ್ಲೈನ್ ಮಾಡಿದ್ದಾರೆ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಇದೆ ಸೊ ಇದು ವರ್ಬ್ ಆಗುತ್ತೆ ವಿ ಇ ಆರ್ ಬಿ ವರ್ಬ್ ಇನ್ನು ಕ್ವಶನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಪ್ರಿಪೊಸಿಷನ್ ಬಿಟ್ಟ ಸ್ಥಳವನ್ನು ಪ್ರಿಪೊಸಿಷನಿಂದ ತುಂಬಿ ಅಂತ ಹಿ ವೆಂಟ್ ಡ್ಯಾಶ್ ಡ್ಯಾಶ್ ಮಾರ್ಕೆಟ್ ಟು ಬೈ ನೋಟ್ಬುಕ್ ಸೊ ಇಲ್ಲಿ ನಾವು ಅಲ್ಲಿ ಟು ಅನ್ನು ತುಂಬ್ತೀವಿ ಟಿ ಓ ಟು ಇವೆಂಟ್ ಟು ಮಾರ್ಕೆಟ್ ಓಕೆ ಕ್ವೆಶನ್ ಥರ್ಡ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಟು ಸಿಲೆಬಲ್ಸ್ ಈ ಕೆಳಗೆ ಕೊಟ್ಟಂಥ ಪದಗಳಲ್ಲಿ ಎರಡು ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಲ್ಲಿ ನಾಲ್ಕು ಪದಗಳು ಕೊಟ್ಟಿದ್ದಾರೆ ಮಂತ್ ಫಾರ್ಮುಲಾ ಸೆಂಟೆನ್ಸ್ ಲೈಟ್ ಸೊ ಇವುಗಳಲ್ಲಿ ನಮಗೆ ಟು ಸಿಲೆಬಲ್ ಯಾವುದಾಗುತ್ತೆ ಮಂತ್ ಒಂದಿದೆ ಫಾರ್ಮುಲಾ ಇಲ್ಲಿ ಮೂರಿವೆ ಸೆಂಟೆನ್ಸ್ ಸೊ ಸೆಂಟೆನ್ಸ್ ಅಂತಕ್ಕಂಥ ಸೆಂಟೆನ್ ವರ್ಡಲ್ಲಿ ನಮಗೆ ಎರಡು ಸಿಲೆಬಲ್ ಇದೆ ದಟ್ ಈಸ್ ದ ರೈಟ್ ಆನ್ಸರ್ ಆ್ಯಂಡ್ ಕ್ವೆಶನ್ ನಂಬರ್ ಫೋರ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಸೊ ಇದು ಹೋಮೋಫೋನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಶರತ್ ಗಾಟ್ ಫಸ್ಟ್ ಡ್ಯಾಶ್ ಡ್ಯಾಶ್ ಇನ್ ದ ಬ್ರ್ಯಾಕೆಟ್ ಪ್ರೈಸ್ ಆರ್ ಪ್ರೈಸ್ ಇನ್ ಕ್ವಿಝ್ ಕಾಂಪಿಟೇಷನ್ ಸೊ ಇಲ್ಲಿ ನಮಗೆ ಪಿ ಆರ್ ಐ ಜಡಿ ಮತ್ತು ಪಿ ಆರ್ ಐ ಸಿ ಅಂತ ಎರಡು ವರ್ಡ್ ಕೊಟ್ಟಿದ್ದಾರೆ ಇದು ಹೋಮೋಫೋನಿಗೆ ಫೋನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ಇಲ್ಲಿ ಯಾವುದು ತುಂಬಬೇಕಂದ್ರೆ ಪಿ ಆರ್ ಐ ಜಡಿ ಇ ಅಂದರೆ ಪ್ರಶಸ್ತಿ ಶರತ್ ಗಾಟ್ ಫಸ್ಟ್ ಪ್ರೈಸ್ ಇನ್ ಕ್ವಿಜ್ ಕಾಂಪಿಟೇಷನ್ ಇನ್ನು ಎರಡನೇದು ಪಿ ಆರ್ ಐ ಸಿ ಇ ಅದಲ್ಲ ಇದು ಪಿ ಆರ್ ಐ ಸಿ ಇ ಅಂದರೆ ಪ್ರೈಸ್ ಅಂದರೆ ಬೆಲೆ ಅಂತ ಅರ್ಥ ಕೊಡುತ್ತೆ ಇನ್ನು ಕ್ವಶನ್ ಫೈ ನೋಡೋಣ ಈಗ ರೈಟ್ ಸೂಟೇಬಲ್ ಕ್ವೆಶನ್ ಟ್ಯಾಗ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಸೊ ಕ್ವಶನ್ ಟ್ಯಾಗನ್ನು ಬರೀಬೇಕು ನಿಮಗೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದ ನೋಡಿ ಜಾನ್ ಲರ್ನ್ಸ್ ಇಂಗ್ಲೀಷ್ ಗ್ರಾಮರ್ ಇನ್ ದ ಕ್ಲಾಸ್ ಅಂತ ಸೆಂಟೆನ್ಸ್ ಇದೆ ಸೊ ಇದಕ್ಕೆ ನಾವು ಕ್ವೆಶನ್ ಟ್ಯಾಗನ್ನು ಬರೀಬೇಕು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಮತ್ತು ಪಾಸಿಟಿವ್ ಸೆಂಟೆನ್ಸ್ ಇರೋದರ ಸಲುವಾಗಿ ನಾವು ಮಾಡ್ತೀವಿ ಡಝಂಟ್ ಹಿ ಅಂತ ಬರಿತೀವಿ ಡಜಂಟ್ ಹಿ ಅಂತ ಬರೆದು ಕ್ವೆಶನ್ ಮಾರ್ಕ್ ಕೊಡಬೇಕು ಇನ್ ಕ್ವಶನ್ ಸಿಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಸೊ ನಾವಿಲ್ಲಿ ಆರ್ಟಿಕಲನ್ನು ತುಂಬಬೇಕು ನೋಡೋಣ ಸೆಂಟೆನ್ಸ್ ಏನಿದೆ ವಿಚ್ ಈಸ್ ಅ ಡ್ಯಾಶ್ ಡ್ಯಾಶ್ ಬಿಗ್ಗೆಸ್ಟ್ ವೆಸೆಲ್ ಇನ್ ದ ವರ್ಲ್ಡ್ ಅಂತ ಇದೆ ಸೊ ಇಲ್ಲಿ ನಮಗೆ ಇದು ಸೂಪರ್ ಲಿಟಿವ್ ಡಿಗ್ರಿಯಲ್ಲಿ ಬಿಗ್ಗೆಸ್ಟ್ ಇರೋದ್ರಿಂದ ನಾವಿಲ್ಲಿ ಆರ್ಟಿಕಲ್ ದನ ತುಂಬ್ತೀವಿ ಟಿ ಎಚ್ ಇ ದ ಈಗ ಮೈನ್ ಕ್ವಶನ್ ನಂಬರ್ ಟೂ ಅನ್ನು ನೋಡೋಣ ಈ ಮೈನ್ ಕ್ವಶನ್ ನಂಬರ್ ಟೂನ ಜೊತೆಗೆ ನಾನು ಇದರ ಆನ್ಸರ್ಗಳನ್ನು ಕಿ ಆನ್ಸರ್ ರೂಪದಲ್ಲಿ ಈ ಕ್ವೆಶನ್ ಪೇಪರ್ನ ಕೆಳಗಡೆ ಇದೆ ನಾನು ಕಿ ಆನ್ಸರ್ ಕೂಡ ತೋರಿಸ್ತಾ ಇರ್ತೀನಿ ಸೊ ನೀವು ಕ್ವೆಶನ್ ಪೇಪರ್ನ ಜೊತೆಗೆ ಕೀ ಆನ್ಸರ್ ಕೂಡ ಡೌನ್ಲೋಡ್ ಮಾಡತಕ್ಕಂಥ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಮೇನ್ ಕ್ವೆಶನ್ ನಂಬರ್ ಟೂ ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟು ಆರ್ ತ್ರೀ ಸೆಂಟೆನ್ಸಸ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಸೊ ಎರಡು ಅಂಕದ ಎರಡು ಪ್ರಶ್ನೆಗಳಿವೆ ಒಟ್ಟು ನಾಲ್ಕು ಅಂಕವನ್ನು ನಾವಿಲ್ಲಿ ಪಡ್ಕೊಬೋದು ಈಗ ನಾವು ಕ್ವಶನ್ ನಂಬರ್ ಸೆವೆನ್ ನೋಡೋಣ ವಾಟ್ ಈಸ್ ಡಾಕ್ಟರ್ ಅಬ್ದುಲ್ ಕಲಾಂಸ್ ವಿಷನ್ ಆಫ್ ಇಂಡಿಯಾ ಇನ್ ಟ್ವೆಂಟಿ ಟ್ವೆಂಟಿ ಸೊ ಎರಡು ಸಾವಿರದ ಇಪ್ಪತ್ತರವರೆಗೆ ಭಾರತ ಯಾವ ಒಂದು ಸ್ಥಾನದಲ್ಲಿ ಇರಬೇಕು ಅಂತ ಅಬ್ದುಲ್ ಕಲಾಂ ಅವರ ಒಂದು ಅಭಿಪ್ರಾಯವಾಗಿತ್ತು ಅಂತ ಪ್ರಶ್ನೆ ಇದೆ ಇದು ಟೂ ಮೈ ಕಂಟ್ಮೇನ್ ಪಾಠದಿಂದ ಸೊ ಈ ಏಳನೇ ಪ್ರಶ್ನೆ ಆನ್ಸರನ್ನು ನಾವೀಗ ಕೀ ಆನ್ಸರ್ನಲ್ಲಿ ನೋಡೋಣ ಸೊ ಇಲ್ಲಿ ಕೀ ಆನ್ಸರ್ ಇದೆ ಇಲ್ಲಿ ಎಲ್ಲ ಪ್ರಶ್ನೆಗಳು ಈ ನಾವು ಗ್ರಾಮರ್ ಬಗ್ಗೆ ಏನು ನಾವು ಡಿಸ್ಕಸ್ ಮಾಡಿದ್ದೀವೋ ಆರು ಪ್ರಶ್ನೆಗಳು ಇಲ್ಲೆಲ್ಲ ನಾವು ಆನ್ಸರ್ಗಳನ್ನು ಕೊಟ್ಟಿದ್ದೀನಿ ಸೊ ಅವುಗಳನ್ನು ನೀವು ನೋಡ್ಕೋಬೋದು ಓಕೆ ನಾವೀಗ ಕ್ವಶನ್ ನಂಬರ್ ಸೆವೆನ್ ಆನ್ಸರ್ ನೋಡ್ತಾಯಿದ್ವಿ ಡಾಕ್ಟರ್ ಅಬ್ದುಲ್ ಕಲಾಂ ವುಡ್ ಲೈಕ್ ಟು ಸಿ ಇನ್ ಟ್ವೆಂಟಿ ಟ್ವೆ ಟ್ವೆಂಟಿ ಇಯರ್ಸ್ ಅಲ್ಲಿಟ್ರೇಟ್ ಆ್ಯಂಡ್ ಪೋವರ್ಟಿ ಫ್ರೀ ಇಂಡಿಯಾ ಅಬ್ದುಲ್ ಕಲಾಂ ಅವರು ಎರಡು ಸಾವಿರದ ಇಪ್ಪತ್ತವರೆಗೆ ನಮ್ಮ ದೇಶ ಸಾಕ್ಷರ ರಾಷ್ಟ್ರ ಆಗಬೇಕು ಜೊತೆಗೆ ಬಡತನ ಮುಕ್ತ ರಾಷ್ಟ್ರ ಆಗಬೇಕಂತ ಬಯಸ್ತಾ ಇದ್ದರು ಮತ್ತು ಹಿ ಡ್ರೀಮ್ಸ್ ಆಫ್ ಆ್ಯನ್ ಇಂಡಿಯನ್ ಗೌರ್ಮೆಂಟ್ ಗವರ್ನ್ಡ್ ಬೈ ನೊಬೆಲ್ ಲೀಡರ್ಸ್ ಅಂದರೆ ಭಾರತ ಸರ್ಕ ಭಾರತ ಒಂದು ಭಾರತ ಉದಾತ್ತವಾದ ನಾಯಕರು ಶ್ರೇಷ್ಠ ನಾಯಕರಿಂದ ಆಳ್ಬೇಕು ಅಂತ ಆಸೆ ಪಡ್ತಾಯಿದ್ರು ಇನ್ನು ಥರ್ಡ್ ಸೈಂಟಿಸ್ಟ್ಸ್ ಆ್ಯಂಡ್ ಟೆಕ್ನಾಲಜಿ ಶುಡ್ ಫೋಕಸ್ ಆನ್ ದ ಗೋಲ್ಸ್ ರಿಲಿವೆಂಟ್ ಟು ದಿ ಕಾಮನ್ ಮ್ಯಾನ್ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಸಾಮಾನ್ಯ ಜನರಿಗಾಗಿ ಏನಾದರೂ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಅಬ್ದುಲ್ ಕಲಾಂ ಅವರ ಕನಸಾಗಿತ್ತು ಓಕೆ ನಾವು ಮತ್ತೆ ಈಗ ಕೀ ಕ್ವಶನ್ ಪೇಪರ್ಗಳ ಕಡೆಗೆ ಹೋಗೋಣ ಕ್ವಶನ್ ನಂಬರ್ ಸೆವೆನ್ ವಾಟ್ ಇಡ್ ಟಾಮ್ ಬಿಗ್ಯಾನ್ ಟು ಇನ್ವೆಸ್ಟಿಗೇಟ್ ವೈ ಟಾಮ್ ಯಾವುದನ್ನು ಪರೀಕ್ಷೆ ಮಾಡಲು ಬಯಸ್ತಾ ಇದ್ದನು ಮತ್ತು ಯಾಕೆ ಅಂತ ಪ್ರಶ್ನೆ ಇದೆ ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ಮಂಡೇ ಮಾರ್ನಿಂಗ್ ಪಾಠ ಇದೆಯಲ್ಲ ಅದರಿಂದ ಈಗ ಆನ್ಸರ್ ನೋಡೋಣ ಕೀ ಆನ್ಸರ್ ಕಡೆಗೆ ಹೋಗ್ ಹೋಗ್ತಾ ಇದೀವಿ ನಾವೀಗ ಎಂಟನೇ ಕ್ವೆಶನ್ ಟಾಮ್ ಬಿಗ್ಯಾನ್ ಟು ಇನ್ವೆಸ್ಟಿಗೇಟ್ ದ ಐಲ್ಮೆಂಟ್ ಇನ್ ಹಿಸ್ ಬಾಡಿ ಐಲ್ಮೆಂಟ್ ಅಂದರೆ ಯಾವುದಾದ್ರೂ ಕಾಯಿಲೆ ಸೊ ತನಗೆ ಯಾವುದಾದ್ರೂ ಕಾಯಿಲೆ ಬಂದಿದ್ದೇನಾ ಅಂತ ಪರಿ ದನ ದೇಹವನ್ನು ಪರೀಕ್ಷೆ ಮಾಡ್ಕೊತಾನೆ ಟಾಮ್ ಯಾಕೆ ಬಿಕಾಸ್ ಹಿ ವಾಂಟೆಡ್ ಟು ಸ್ಟೇ ಎಟ್ ಅ ಹೋಮ್ ಫ್ರಮ್ ದಿ ಸ್ಕೂಲ್ ಆತನಿಗೆ ಶಾಲೆಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಸೊ ಶಾಲೆಯನ್ನು ತಪ್ಪಿಸ್ಕೊಂಡು ಮನೆಯಲ್ಲಿ ಇರಬೇಕಂತ ಆತ ಆ ಥರ ಮಾಡ್ತಾಯಿದ್ದ ಓಕೆ ನಾವೀಗ ಕ್ವಶನ್ ಪೇಪರ್ನ ಮೇನ್ ಕ್ವಶನ್ ಬರ್ ಥರ್ಡ್ಗೆ ಹೋಗ್ತಾ ಇದ್ವಿ ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ ಅಂತ ಮೂರು ಅಂಕದ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ ನಿಮಗೆ ನೋಡೋಣ ಏನಿದೆ ಒಂಬತ್ತನೇ ಪ್ರಶ್ನೆ ಇಫ್ ಐ ಲಿವ್ ಐ ಮೈಟ್ ಪೋ ಹ್ಯಾಪ್ಸ್ ಟು ಗೆಟ್ ಎ ಚಾನ್ಸ್ ಟು ಫುಲ್ಫಿಲ್ ದೆಮ್ ಒಂದು ವೇಳೆ ನಾನು ಬದುಕಿದರೆ ಆ ಎಲ್ಲ ಕನಸುಗಳನ್ನು ಈಡೇರಿಸೋಕ್ಕೆ ಸಾಧ್ಯವಾಗ್ತಿತ್ತು ಅಂತ ಒಂದು ನಮಗೆ ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಈ ಸ್ಟೇಟ್ಮೆಂಟ್ ನಮಗೆ ನಮಗೆ ಭಗತ್ ಸಿಂಗ ಒಂದು ಪಾಠ ಏನಿದೆ ಅಂದರೆ ವಿಲ್ ಆಫ್ ಸ್ಯಾಕ್ರಿಸ ಸ್ಯಾಕ್ರಿಫೈಸ್ ಅಂತ ಏನು ಪಾಠ ಇದೆ ಸೊ ಆ ಪಾಠದಿಂದ ಎಕ್ಸ್ಟ್ರಾಟ್ ಪ್ರಶ್ನೆ ಇದೆ ಈಗ ಕ್ವಶನ್ ನೋಡೋಣ ಎ ಹೂ ಈಸ್ ರೆಫೋರ್ಡ್ ಆಸ್ ಐ ಇಲ್ಲಿ ಐ ಅಂತ ಯಾರನ್ನ ರೆಫರ್ ಮಾಡಿದ್ದಾರೆ ಅಂತ ಆ ಭಗತ್ ಸಿಂಗ್ಗೆ ರೆಫರ್ ಮಾಡಿದ್ದಾರೆ ಸೊ ಎ ಆನ್ಸರ್ ಇಸ್ ಭಗತ್ ಸಿಂಗ್ ಬಿ ವಾಟ್ ವಿಸ್ ಡಿಡ್ ಹಿ ವಾಂಟ್ ಟು ಫುಲ್ಫಿಲ್ ಯಾವ ಕನಸುಗಳನ್ನ ಅಥವಾ ಆಸೆಗಳನ್ನ ಆತ ಈಡೇರಿಸ್ಬೇಕಂತ ಬಯಸ್ತಾ ಇದ್ನು ಅಂತ ಸೊ ಇದ್ರ ಆನ್ಸರ್ ನಮಗೆ ಕಿ ಆನ್ಸರ್ ಕಡೆಗೆ ಹೋಗೋಣ ಕಿ ಆನ್ಸರ್ ಕೊಟ್ಟಿದ್ದೀನಿ ಐ ರೆಫರ್ ಟು ಭಗತ್ ಸಿಂಗ್ ಆಯ್ತಾ ಬಿ ಆನ್ಸರ್ ನೋಡಿ ಹಿ ವಾಂಟೆಡ್ ಟು ಡೂ ಸಮ್ಥಿಂಗ್ ಫಾರ್ ಹ್ಯೂಮ್ಯಾನಿಟಿ ಆ್ಯಂಡ್ ಫಾರ್ ಹಿಸ್ ಕಂಟ್ರಿ ಅಂದರೆ ಈ ಮಾನವ ಕುಲಕ್ಕಾಗಿ ಮತ್ತು ದೇಶಕ್ಕಾಗಿ ಏನಾದರೂ ಮಾಡಬೇಕಂತ ಭಗತ್ ಸಿಂಗ್ ಅವರು ಬಯಸ್ತಾ ಇದ್ದರು ಇನ್ನು ಆ ಎಕ್ಸ್ಟೆಟ್ ಪ್ರಶ್ನೆಯ ಕ್ವಶನ್ ಸಿ ಆನ್ಸರ್ ಕ್ವಶನ್ ನೋಡೋಣ ವೈ ಡಿಡ್ ದ ಸ್ಪೀಕರ್ ಥಿಂಗ್ಸೋ ಭಗತ್ ಸಿಂಗ್ ಈ ಥರ ಯಾಕೆ ಯೋಚನೆ ಮಾಡ್ತಾರೆ ಅಂತ ಸೊ ಆನ್ಸರ್ ಏನಿದೆ ಕಿ ಆನ್ಸರ್ ನೋಡೋಣ ಬಿಕಾಸ್ ದ ಸ್ಪೀಕರ್ ಈಸ್ ಗೋಯಿಂಗ್ ಟು ಹ್ಯಾಂಗ್ ಬೈ ಬ್ರಿಟಿಷ್ ಯಾಕಂದರೆ ಬ್ರಿಟಿಷರು ಭಗತ್ ಸಿಂಗ್ಗೆ ಮರಣ ದಂಡನೆಯನ್ನು ಕೊಡ್ತಾ ಇದ್ದರು ಅಂತ ಗೊತ್ತಾಗುತ್ತೆ ಅದಕ್ಕಾಗಿ ಭಗತ್ ಸಿಂಗ್ ಅವರು ಆ ಮಾತನ್ನು ಹೇಳಿದ್ರು ಓಕೆ ನಮಗೆ ಎಕ್ಸ್ಟ್ರಾ ಪ್ರಶ್ನೆ ಮುಗಿಸಿದ್ವಿ ಈಗ ನಾವು ಮೇನ್ ಕ್ವಶನ್ ನಂಬರ್ ಫೋರ್ಗೆ ಹೋಗ್ತಾ ಇದ್ವಿ ಸೊ ಮೇನ್ ಕ್ವಶನ್ ನಂಬರ್ ಫೋರ್ ಯಾವುದ್ರ ಬಗ್ಗೆ ಇದೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್ ಸೊ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ನಿಮಗೆ ಆ ಚಿತ್ರವನ್ನು ನೋಡಿಕೊಂಡು ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು ಸೊ ನಿಮಗೆ ಮೂರು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ತುಂಬ ಆಗಿರುತ್ತೆ ಈ ಚಿತ್ರದಲ್ಲಿ ನೀವು ಏನೇನು ಕಾಣ್ತಿತ್ತು ಅದರ ಬಗ್ಗೆ ಕಲ್ಪನೆ ಮಾಡಿಕೊಂಡು ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು ಸೊ ಚಿತ್ರವನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ ಇಲ್ಲಿ ಒಂದು ಬೆಲ್ಲಿದೆ ಮತ್ತು ಇಲ್ಲಿ ಮೂರು ಮೌಸಸ್ ಎರಡು ಬೆ ಇಲಿಗಳಿವೆ ಒಂದು ಇಲ್ಲಿ ಬೆಕ್ಕಿದೆ ಹೌದಾ ಇದ್ರ ಬಗ್ಗೆ ನಾವೀಗ ಬರಿಬೇಕು ಸ್ಟೋರಿಯನ್ನು ಸೊ ಇದರ ಆನ್ಸರ್ ನೋಡೋಣ ಓಕೆ ಮೇನ್ ಕ್ವಶನ್ ನಂಬರ್ ಫೋರಲ್ಲಿ ಟೆನ್ ಆನ್ಸರ್ ಈಗ ನಾವು ಕ್ವಶನ್ ನಂಬರ್ ಟೆನ್ನ ಒಂದು ಆನ್ಸರ್ ನೋಡ್ತಾ ಇದ್ವಿ ದ ಮೈಸ್ ಈಸ್ ಇನ್ ದ ಗ್ರೋಸರ್ಸ್ ಶಾಪ್ ಆ್ಯಂಡ್ ಏಟ್ ಪ್ಲೆಂಟಿ ಆಫ್ ಗ್ರೇನ್ಸ್ ಆ್ಯಂಡ್ ಹ್ಯಾಡ್ ಟು ಸಫರ್ ಅ ಗ್ರೇಟ್ ಲಾಸ್ ಸೊ ಒಂದು ದಿವಸ ಏನಾಗುತ್ತೆ ಅಂದರೆ ಒಬ್ಬ ಅಂಗ್ ಒಬ್ಬ ಒಬ್ಬ ವ್ಯಕ್ತಿಯ ಅಂಗಡಿಯಲ್ಲಿ ಇಲಿಗಳು ದಿನಾಲು ಏನು ಮಾಡ್ತಾಯಿದ್ವು ಅವನ ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಿಂದು ತುಂಬಾ ಲಾಸ್ ಮಾಡ್ತಾಯಿದ್ವು ಸೊ ದ ಕೀಪರ್ ಬ್ರಾಟ್ ಅ ಕ್ಯಾಟ್ ಅದಕ್ಕಾಗಿ ಕೀಪರ್ ಏನು ಮಾಡ್ತಾನೆ ಒಂದು ಬೆಕ್ಕನ್ನು ತಂದು ಆ ಅಂಗಡಿಯಲ್ಲಿ ಬಿಡ್ತಾನೆ ಡ್ಯೂರಿಂಗ್ ದ ಮೀಟಿಂಗ್ ಆಫ್ ದ ಮೈಸ್ ಒನ್ ಆಫ್ ದ ಸೆ ಒನ್ ಆಫ್ ದಮ್ ಸೈಡ್ ದ್ಯಾಟ್ ದ ಕ್ಯಾಟ್ಸ್ ಮೂವ್ಮೆಂಟ್ ವಾಸ್ ಸೊ ಸಾಫ್ಟ್ ಸೊ ಅವಾಗ ಎಲ್ಲ ಇಲಿಗಳು ಏನು ಮಾಡ್ತವೆ ಯೋಚನೆ ಮಾಡ್ತವೆ ನಮ್ಮ ಅಂಗಡಿಯಲ್ಲಿಗ ಒಂದು ಬೆಕ್ಕು ಬಂದಿದೆ ನಮಗೆ ಸ್ವತಂತ್ರವಾಗಿ ಇಲ್ಲಿ ನಮಗೆ ತಿನ್ನೋಕ್ಕಾಗೋದಿಲ್ಲ ಯಾಕಂದರೆ ಬೆಕ್ಕು ನಮಗೆ ತಿಂತಾ ಇರುತ್ತೆ ಸೊ ಬೆಕ್ಕಿನಿಂದ ನಾವು ತಪ್ಸ್ಕೊಬೇಕಂದ್ರೆ ಏನು ಮಾಡಬೇಕು ನಾವು ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಎಲ್ಲ ಇಲಿಗಳು ಕೂಡ ಏನು ಮಾಡ್ತವೆ ಒಂದು ಮೀಟಿಂಗನ್ನು ಮಾಡ್ತವೆ ಆ ಮೀಟಿಂಗ್ದಲ್ಲಿ ಏನು ಡಿಸ್ಕಸ್ ಮಾಡ್ತಾವಂದರೆ ಆ ಕ್ಯಾಟ್ ತುಂಬಾ ಸ್ಲೋವಾಗಿ ಮೂಮೆಂಟ್ ಮಾಡುತ್ತೆ ಸೊ ಅದರ ಹೆಜ್ಜೆ ಸಪ್ಪಳು ನಮಗೆ ಗೊತ್ತಾಗೋದಿಲ್ಲ ಕ್ಯಾಟ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸೊ ದೇರ್ ವಾಸ್ ಅ ನೀಡ್ ಫಾರ್ ಬೆಲ್ಲಿಂಗ್ ದ ಕ್ಯಾಟ್ ಸೊ ಅದಕ್ಕೆ ಎಲ್ಲ ಇಲಿಗಳು ಕೂಡಿ ಏನು ಯೋಚನೆ ಮಾಡ್ತವೆ ಆ ಬೆಕ್ಕಿಗೆ ಒಂದು ಗಂಟೆಯನ್ನು ಕಟ್ಟಬೇಕು ಅದರ ಕೊರಳಿಗೆ ಒಂದು ಗಂಟೆ ಕಟ್ಟಿದಾಗ ಏನಾಗುತ್ತೆ ಅದು ಬರ್ತಾ ಇದ್ದರೆ ನಮಗೆ ಸಪ್ಪಳಾಗುತ್ತೆ ಆವಾಗ ನಾವು ತಪ್ಪಿಸ್ಕೋಬೋದು ಅಂತ ಎಲ್ಲ ಇಲಿಗಳು ಕೂಡಿ ಮೀಟಿಂಗ್ ಮಾಡ್ತವು ಆಲ್ ದ ಮೈಸ್ ಅಗ್ರೀಡ್ ಆ್ಯಂಡ್ ದ್ಯಾಟ್ ಇಟ್ ವಾಸ್ ಗುಡ್ ಡಿಶಿಜನ್ ಸೊ ಈ ಒಂದು ನಿರ್ಧಾರಕ್ಕೆ ಎಲ್ಲ ಇಲಿಗಳು ಕೂಡ ಒಪ್ಕೋತವೆ ಒಳ್ಳೆಯ ನಿರ್ಧಾರ ಇದೆ ಸೊ ನಾವು ಬೆಕ್ಕಿಗೆ ಗಂಟೆಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತವೆ ಸಮೋಹನ್ ಆಸ್ಕ್ಡು ಹೂ ವಿಲ್ ಬೆಲ್ ದ ಕ್ಯಾಟ್ ಆವಾಗ ಒಂದು ಇಲಿ ಕೇಳುತ್ತೆ ಅದೇನೋ ಸರಿ ಇದೆ ಬಟ್ ಆ ಬೆಕ್ಕಿನ ಸಮೀಪ ಹೋಗಿ ಗಂಟೆ ಕಟ್ಟೋರು ಯಾರು ಅಂತ ಪ್ರಶ್ನೆ ಕೇಳುತ್ತೆ ನೋ ಆನ್ಸರ್ ಕೇಮ್ ಸೊ ಎಲ್ಲ ಇಲಿಗಳು ತುಂಬ ಹೆದರುತ್ತೆ ಯಾಕಂದರೆ ಬೆಕ್ಕಿನ ಸಮೀಪ ಹೋಗಿ ಗಂಟೆ ಕಟ್ಟೋದಂದರೆ ತುಂಬ ಕಷ್ಟ ಬೆಕ್ಕಿನ ಸಮೀಪ ಹೋದಾಗ ಅದು ನಮಗೆ ತಿಂದರೆ ಹೇಗೆ ಅಂತ ಎಲ್ಲ ಇಲಿಗಳು ಯೋಚನೆ ಮಾಡುತ್ತೆ ಆ್ಯಸ್ ಆ್ಯಟ್ ದ ಡಿಸಿಜನ್ ಹ್ಯಾನ್ ಹ್ಯಾಸ್ ನಾಟ್ ಸೀನ್ ಎಕ್ಸಿಕ್ಯೂಟೆಡ್ ಹೀಗಾಗಿ ಆ ಒಂದು ನಿರ್ಧಾರ ಜಾರಿಗೆ ತರೋಕ್ಕೆ ಆಗಲಿಲ್ಲ ಓಕೆ ನಾವು ಈ ಥರ ಬರಿಬೋದು ನೆಕ್ಸ್ಟಿಗೆ ನಾವು ಈ ಕ್ವಶನ್ ಪೇಪರ್ನ ಕೊನೆಯ ಒಂದು ಪ್ರಶ್ನೆಗೆ ಬರ್ತಾಯಿದ್ವಿ ಮೇನ್ ಕ್ವಶನ್ ನಂಬರ್ ಫೈ ಅಲ್ಲಿ ಕೋಡ್ ಫ್ರಾಮ್ ಮೆಮೊರಿ ಅಂತ ಸೊ ಈ ಪದ್ಯದ ಒಂದು ಕಂಠ ಪದ್ಯಕ್ಕೆ ಸಂಬಂಧಪಟ್ಟ ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ನಿಮ್ಮ ನೈನ್ತ್ ವಿದ್ಯಾರ್ಥಿಗಳಿರ್ತಕ್ಕಂಥ ಎರಡು ಪೊಯಮ್ ಏನಿರುತ್ತೆ ಸೊ ಆ ಎರಡು ಪೊಯಮ್ಗಳಲ್ಲಿ ನಿಮಗೆ ಯಾವುದಾದರೂ ಎರಡು ಈ ಪೊಯಮ್ನ ಯಾವುದಾದ್ರೂ ಒಂದು ಸ್ಟಾಂಜಾವನ್ನ ಕೊಟ್ಟಿರ್ತಾರೆ ಸೊ ಆ ಕವನದ ಸ್ಟಾಂಜಾವನ್ನು ನೀವು ಸಾಲ್ವ್ ಮಾಡಬೇಕು ನಮಗೆ ಕಾಮನ್ ಆಗಿ ನಾವು ಎಫ್ ಎ ಈ ಫೋರ್ ಕ್ವಶನ್ ಪೇಪರಲ್ಲಿ ನಿಮಗೆ ಎರಡು ಪೊಯಮನ್ನು ಕೊಡ್ತಾ ಇದ್ದೀನಿ ಒಂದು ದ ಸಾಂಗ್ ಆಫ್ ಫ್ರೀಡಮ್ ಇನ್ನೊಂದು ಇಟ್ ನೆವರ್ ಕಮ್ಸ್ ಅಗೇನ್ ಈ ಎರಡು ಪೊಯಮ್ನ ಒಂದೊಂದು ಸ್ಟಾನ್ಸವನ್ನು ಕೊಟ್ಟಿದ್ದೀನಿ ಸೊ ಇಲ್ಲಿ ಫ್ರೀಡಮ್ ಈಸ್ ಅವರ್ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟು ಟು ದ ಟ್ರೂತ್ ಟು ಆಲ್ ಏನಿದೆ ಈ ಒಂದು ಸ್ಟಾನ್ಸ ಏನಿದೆ ನಮಗೆ ದ ಸಾಂಗ್ಸ್ ಆಫ್ ಫ್ರೀಡಮ್ ಪೊಯಮ್ದಿಂದ ಅದರ ಬದಲಾಗಿ ನಿಮ್ಗೆ ಒಂದು ಚಾಯ್ಸ್ ಇರುತ್ತೆ ಆರ್ ಅಂತ ಕೊಟ್ಟು ಒಂದು ಚಾಯ್ಸ್ ಕೊಡ್ತಾರೆ ಸೊ ಎರಡರಲ್ಲಿ ಒಂದು ಬರಿಬೇಕು ಇನ್ನೊಂದು ವಿ ಆರ್ ಸ್ಟ್ರಾಂಗ್ ಡ್ಯಾಶ್ ಡ್ಯಾಶ್ ನೆವರ್ ಕಮ್ಸ್ ಅಗೇನ್ ಇದು ಇಟ್ ನೆವರ್ ಕಮ್ಸ್ ಅಗೇನ್ ಪೊಯಮ್ದಿಂದ ಸೊ ಎರಡರಲ್ಲಿ ಒಂದು ಬರಿಬೇಕು ಇದು ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ಸೊ ನೀವು ಪೊಯಮನ್ನು ಹೆಟ್ ಮಾಡಿ ಇದನ್ನು ಬರಿಬೇಕಾಗುತ್ತೆ ಕೇವಲ ಒಂದು ಸ್ಟಾನ್ಸದ ಆನ್ಸರನ್ನು ಮಾತ್ರ ಬರಿಬೇಕು ಸೊ ನಾನು ಈ ಎರಡು ಪೊಯಮ್ನ ಒಂದೊಂದು ಸ್ಟಾನ್ಸವನ್ನು ಕೀ ಆನ್ಸರಲ್ಲಿ ಕೊಟ್ಟಿದ್ದೀನಿ ಸೊ ನಾವು ಈ ಕೀ ಆನ್ಸರ್ ಕಡೆಗೆ ಹೋಗೋಣ ಸೊ ನೋಡಿ ಮೊದಲನೇದು ದ ಸಾಂಗ್ ಆಫ್ ಫ್ರೀಡಮ್ದಿಂದ ಫ್ರೀಡಮ್ ಈಸ್ ಅವರ್ ಯೂನಿವರ್ಸಲ್ ಸ್ಪೀಚ್ ಈಕ್ವೆಲಿಟಿ ದ ಎಕ್ಸ್ಪೀರಿಯನ್ಸ್ ಗ್ರೇಸ್

ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಲ್ಲಿವರೆಗೆ ಕ್ವಶನ್ ಪೇಪರ್ನ ಒಂದು ಎಫ್ ಎ ಫೋರ್ ಕ್ವಶನ್ ಪೇಪರ್ನ ನಾವು ಸ್ಟಡಿ ಮಾಡಿದ್ವಿ ಇಲ್ಲಿವರೆಗೆ ನಾನು ನಾಲ್ಕು ಎಫ್ ಎಗಳನ್ನ ಮಾಡಿದ್ದೀನಿ ಒಂಬತ್ತನೇ ತರಗತಿಗಾಗಿ ಆ ನಾಲ್ಕು ಎಫ್ ಎ ಕ್ವಶನ್ ಪೇಪರ್ನ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಸೊ ಲಿಂಕನ್ನು ಕ್ಲಿಕ್ ಮಾಡಿ ಈ ಕ್ವಶನ್ ಪೇರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಕೂಡ ಇರುತ್ತೆ ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಒಂದು ವೀಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ If you like the video, subscribe to our channel to get more videos. Thank you all.